ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಎಲ್ಲ ಸರಿಯಾಗೇ ಇತ್ತು, ಕ್ಲೈಮ್ಯಾಕ್ಸ್ ಅಲ್ಲಿ ಇರೇಕಾ ಅವರಿಂದಾನೆ ಎಲ್ಲ ಹಾಳಾಯ್ತು. ನಾನೇನ್ ಮಾಡ್ದೆ ಅಂತ ಡ್ಯಾನ್ಸ್ ಮಾಡ್ಬೇಕಾದ್ರೆ ಗೊತ್ತಿಲ್ದೆ ಕೆಳಗಡೆ ವಿಗ್ ಬಿದ್ದೋಯ್ತು. ಅದು ನನ್ ತಪ್ಪ. ಐಡಿಯಾ ಕೊಟ್ಟವ್ರು ಯಾರು? ಈ ಗೌಡ್ರು ತಾನೆ. ಏನ್ರಿ ಐಡಿಯಾ ಕೊಟ್ಟಿದ್ದೆ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಐಡಿಯಾ ಕೊಟ್ಟಿದ್ದು ತಪ್ಪಲ್ಲ, ಆದ್ರೆ ಅದನ್ನ ನೀವು ಕಾರ್ಯರೂಪಕ್ಕೆ ತರದೇ ಇದ್ದಿದ್ದು ತಪ್ಪು. ಗೊಂಬೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೈಗೆ ಗೂಬೆ ಕೊಟ್ಟಿದ್ರೆ ಹೇಗೆ? ನಾವು ಅಂತ ಗೊತ್ತಾದಾಗ ಸೀತಾದೇವಿಯವರು ನಮ್ ಮೇಲೆ ಎಷ್ಟು ಸಿಕ್ ಮಾಡ್ಕೊಂಡ್ರು, ಎಷ್ಟು ಕೂಗಾಡಿದ್ರು. ನಾವ್ ಹೀಗೆ ಯಾವಾಗ್ಲೂ ಅವ್ರ ಕೈಗೆ ಸಿಕ್ಕಾಕೋತಾ ಇದ್ರೆ ಅವ್ರು ನಮ್ನ ನಂಬ್ತಾರಾ? ನಂಬ್ಲಿಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ಟು. ಒಟ್ನಲ್ಲಿ ಇವತ್ತು ಹುಡುಗಿ ನೋಡೋದು ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ ಖುಷಿ ಪಡಿ. ಖುಷಿ ಪಡಿ ಖುಷಿ ಪಡುವಂತದ್ ಏನಿಲ್ಲ. ಸೀತಮ್ಮ ಅವ್ರಿಗೆ ನಮ್ ಮೇಲೆ ಅನುಮಾನ ಬಂದ್ಬಿಟ್ಟಿದೆ. ಇನ್ ಮೇಲೆ ನಾವ್ ಏನೇ ಮಾಡಕ್ ಹೋದ್ರು ಅವರು ಚಾಪೆ ಕೆಳಗೆ ನುಗ್ತಾರೆ, ಆಮೇಲೆ ನಾವು ಹಾಸಿಗೆ ಕೆಳಗೆ ನುಗ್ಬೇಕಾಗತ್ತೆ. ಹಾಸಿಗೆ ಕೆಳಗಡೆನೋ ಚಾಪೆ ಕೆಳಗಡೆನೋ ಅವ್ರು ಯಾವ ಕೆಳಗಡೆನಾದ್ರೂ ನುಗ್ಲಿ, ನಾವು ರಂಗೋಲಿ ಕೆಳಗಡೆ ನುಗ್ಗೋಣ. ಸಮರ್ಥ್, ಎಲ್ಲಿ ಹೋಗಿದ್ದೆ ನೀನು? ಎಷ್ಟು ಸಲ ಫೋನ್ ಮಾಡಿದ್ವಿ, ಯಾಕೆ ರಿಸೀವ್ ಮಾಡ್ಲಿಲ್ಲ? ನಾನು ಫೋನ್ ರಿಸೀವ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ ಅಕ್ಕ. ಹೌದಾ, ಏನಾಯ್ತು? ಅದೇನಾಯ್ತು ಅಂದ್ರೆ, ಹಾ, ಸರ್ ಏನಾಗಿದೆ ಸರ್?